हाय गाइस वेलकम टू माय चैनल ना निम लेट्स मीट विथ सुरेखा ऐनप्पा इवर काफी तोरिस्तिदारे अंदुकोंड्रे नम चिक्कमगळूरल्लि काफीने फेमस ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇದು ನಮ್ಮೂರ್ ಜೋಳದಾಳ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ನಮ್ಮನೆ ಹತ್ರನೇ ಕೆರೆ ಇದೆ, ಮನೆಗೆ ತುಂಬಾನೇ ಹತ್ರ. ಅಲ್ಲಿ ಫಿಶ್ ಎಲ್ಲ ನೋಡ್ತಾ ಇದ್ವಿ ನೋಡಿ, ಎಷ್ಟು ಫಿಶ್ ಇದೆ ಎಲ್ಲ. ಸೇಮ್ ಶೃಂಗೇರಿಲಿ ಇವಾಗ ನಾವು ಶೃಂಗೇರಿಗೆ ಹೋದಾಗ್ಲೂ ಸೇಮ್ ಇದೇ ತರ ಕೊಳದಲ್ಲಿ ಯಾವ ರೀತಿ ಮೀನೆಲ್ಲ ಬರುತ್ತೋ ಅದೇ ತರ. ಬಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ಹಾಕಿ ಇಲ್ಲಿ ಬರುತ್ತಾರೆ ಅಷ್ಟು ಇಲ್ಲೇ ಬಂದ್ಬಿಟ್ಟಿತ್ತು ಅವಾಗ ನಮ್ಮೂರಿನ ಅಷ್ಟು ದೂರ ಹಾಕಿಬಿಡಸದ ನನಗೆ ಒಂದು ಸ್ವಲ್ಪ ಬೇಕು ತೋರಿಸಬೇಕು ಅನ್ನೋದಕ್ಕೋಸ್ಕರನೇ ಇದನ್ನ ವಿಡಿಯೋ ಮಾಡಿದೆ. ಮತ್ತೆ ನೀವು ಯಾರಾದರೂ ನಿಯರ್, ನಾನು ಲಾಸ್ಟ್ ಟೈಮು ನಿಮಗೆ ಹೇಳಿದ್ದೆ ನಾನು ಈ ಸಲ ಹೋಮ್ ಸ್ಟೇ ರೆಕಾರ್ಡ್ ಮಾಡ್ಕೊಂಡ್ಬರ್ತೀನಿ, ವಿಡಿಯೋ ಮಾಡ್ಕೊಂಡ್ಬರ್ತೀನಿ ಅಂತ. ಬಟ್ ನನಗೆ ಆಗಲಿಲ್ಲ, ಯಾಕೆಂದರೆ ಕಸ್ಟಮರ್ ಇದ್ದರು. ತುಂಬಾ ಚೆನ್ನಾಗಿದೆ. ನೀವು ನ್ಯೂ ಇಯರ್ ಯಾರಾದರೂ ಚಿಕ್ಕಮಗಳೂರಿಂದ ಒಂದು 6 ಕಿಲೋಮೀಟರ್ ಏನೋ ಆಗುತ್ತೆ ಜೋಳದಾಳ್ ಬಂದುಬಿಟ್ಟು, ನೀವು ಅಲ್ಲಿ ಹೋಗಿ ಹೋಮ್ ಸ್ಟೇ ಹೈ ಅವೇ ಸಿಕ್ಕ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫುಡ್ಡು ಗಿಡ್ಡೆಲ್ಲ ಅಲ್ಲೇ ಸಿಗುತ್ತೆ, ನೀವು ತುಂಬ ಆರಾಮಾಗಿ ಸ್ಟೇ ಮಾಡ್ಬೋದು. ತುಂಬಾ ಚೆನ್ನಾಗಿ ತುಂಬಾ ಕಂಫರ್ಟಬಲ್ ಆಗಿದೆ ನಿಮಗೆ ಅಂತ ಹೇಳ್ತೀನಿ ನೋಡಿ. ಗದ್ದೆ ಇರ್ಬೋದು, ಮತ್ತು ನಿಮ್ಗೆ ಹೇಳೋಣ ಅಂತಿದೆ, ಇದು ತನನಂ ತನನಂ ಫೋಟೋ ಶೂಟ್, ಇದು ಇದೆಲ್ಲನೂ ಶೂಟಿಂಗ್ ಎಲ್ಲನೂ ಅಲ್ಲೇ ಆಗಿರೋದು. ಮತ್ತು ಎಸ್ ಪಿ ಸಾಂಗ್ಲಿಯಾನ ಫಿಲಮ್ ಶೂಟಿಂಗ್ ಎಲ್ಲನೂ ಕೂಡ ಅದೇ ಪ್ಲೇಸಲ್ಲೇ ಆಗಿರೋದು, ನಮ್ಮೂರಲ್ಲೇ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ನಮ್ಮ ಮನೆ ಹಿಂದ್ಗಡೆ ಇರೋ ಹತ್ರ ಆ ಹೋಮ್ ಸ್ಟೇ ಇದೆಯಲ್ಲ ಅದ್ರ ಹಿಂದ್ಗಡೆನೇ ಇರೋವಂಥ ತಿರುಮಲೇಶ್ವರ ದೇವಸ್ಥಾನ ಇದು. ಆ ನೇಚರೇ ಒಂಥರ ಸ್ವರ್ಗ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಲೈಕ್ ಇದು ಇರ್ಬೋದು. ಯಾರಾದ್ರೂ ಆ ಚಿಕ್ಕಮಗಳೂರನ್ನ ಯಾರೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಇನ್ನೊಂದು ನೀವು ಕೇಳಿರ್ಬೋದು, ಎಷ್ಟು ಸಲ ನಾನು ನ್ಯೂಸಲ್ಲೇ ನೋಡಿದ್ದೀನಿ, ಇಡೀ ಪ್ರಪಂಚದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಬಿಟ್ಟರೆ ಚಿಕ್ಕಮಗಳೂರಲ್ಲಿನೇ ತುಂಬ ಆಮ್ಲಜನಕ ಉತ್ಪಾದನೆ ಆಗೋದಿರ್ಬೋದು, ತುಂಬ ವರ್ಷ ಜನಗಳು ಬದುಕೋದಿರ್ಬೋದು, ಅದೆಲ್ಲನೂ ನಾನು ನ್ಯೂಸ್ ಚಾನಲಲ್ಲಿ ಇದು ರೆಕಾರ್ಡೇ ಆಗಿರೋದು. ಸ್ವಿಟ್ಜರ್ಲ್ಯಾಂಡ್ ಬಿಟ್ಟರೆ ನೆಕ್ಸ್ಟು ಬಂದ್ಬಿಟ್ಟು ಚಿಕ್ಕಮಗಳೂರೇ ಅಂತೆ. ಅಷ್ಟು ಚೆನ್ನಾಗಿದೆ ನೋಡಿ. ಇದು ನಾನು ತೋರಿಸ್ತಾ ಇರೋದೆಲ್ಲ ನಮ್ಮ ಮನೆ ಹಿಂದ್ಗಡೆ ಇರೋವಂಥ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಪ್ಪ, ಅಲ್ಲೇ ಇದ್ಬಿಡಬೇಕು, ಬರೋದೇ ಬೇಡ ಬೆಂಗಳೂರಿಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಅಲ್ಲೇ ಬೆಳೆದಿರೋಂಥ ಎಲ್ಲ ಫ್ಲವರ್ಸ್ಗಳು ಇದು. ಇದು ಮತ್ತು ನಾವು ಪಿತೃಪಕ್ಷ ಪೂಜೆ ಮಾಡಿದ್ವಲ್ಲ ಫ್ರೈಡೇ ವಿಜಯದಶಮಿದು, ಅದ್ರದ್ದು ಫೋಟೋ. ಮತ್ತು ಅಲ್ಲಿ ನಮ್ಮನೆ ಇದು ಉದ್ಭವ ಅಂದರೆ ಡೋರ್ ಹಾಕಿತ್ತಾಗಲೇ, ಇದು ಉದ್ಭವ ಶಿವ ಇದಾಗಿರೋದು. ಇವರಿಬ್ಬರು ನಮ್ಮ ಅತ್ತೆ ಮಾವ, ಇದು ನನ್ನ ನಾದಿನಿದ್ ಹಸ್ಬೆಂಡು. ಇದೆಲ್ಲ ನೋಡಿ ನಮ್ಮ ಮನೆ ಹತ್ರನೇ ಮನೆ ಪಕ್ಕನೇ ಇರೋವಂಥ ಕೆರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಎಷ್ಟು ಕೈಗೆಟಕಬೇಕು ಅಂತಾರಲ್ಲ. ಇದು ನೋಡಿ ಮನೆ ಹತ್ರನೇ ಇರೋ ಗದ್ದ, ಆ ಸಿಂಟೆಕ್ಸ್ ಇದೆಯಲ್ಲ ಅದೆಲ್ಲ ನಮ್ಮ ಮನೆ ನಿಮಗೆ ಕಾಣಿಸ್ತಾ ಇರೋದು. ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗೆ ಮನಸ್ಸಿಗೆ ನೋವಾಗುತ್ತೆ ಅನ್ನೋರು ಎಷ್ಟು ಇದಿದ್ರೂ ನೀವು ಅಲ್ಲಿಗೆ ಹೋದರೆ ಹ್ಯಾಪಿಯಾಗಿ ಬರ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ, ಯಾರು ಇಲ್ಲಿ ತನಕ ನಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೆಲ್ಲ ನಮ್ಮ ಗದ್ದೆ ತೋಟ, ನಾವು ಗದ್ದೆನೇ ಈ ರೀತಿ ಡೆವಲಪ್ ಮಾಡಿಬಿಟ್ಟು ಲಾಸ್ಟ್ ಇಯರ್ ಲಾಕ್ಡೌನಲ್ಲಿ ಕಾಫಿ ಮತ್ತು ಸಿಲ್ವರು ಬಾಳೆ ಎಲ್ಲ ಹಾಕಿದ್ದೀವಿ. ತುಂಬಾ ಚೆನ್ನಾಗಿದೆ ನೋಡಿ, ಸಿಲ್ವರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನೋಡಿ ಇವಾಗ ಅದರ ನಾನು ಮೆಣಸು ಕೂಡ ತೋರಿಸ್ತೀನಿ. ಅಲ್ಲಿ ಪ್ರತಿಯೊಂದೂ ನಾವೇನಾದ್ರೂ ಆಲ್ಮೋಸ್ಟ್ ಬೈ ಮಾಡಬೇಕು ಅನ್ನೋ ಥರನೇ ಇರಲ್ಲ. ಇದು ನಾವು ಒಂದೆಲ್ಗ ಸೊಪ್ಪಂತೂ ಬಿಡಿ, ತುಂಬಾ ಗದ್ದೆಲ್ಲಂತೂ ಬೇಕಾದಷ್ಟಿರುತ್ತೆ. ನಾವು ಅದನ್ನೊಂದು ಪಾಟ್ ಹುಡುಕಿಸ್ತೀವಿ ನೋಡ್ಬೋದು, ಕಲ್ಲತ್ತಿಗಿರಿ ನೋಡ್ಬೋದು, ಕೆಮ್ಮಣ್ಣುಗುಂಡಿ ನೋಡ್ಬೋದು, ಮತ್ತು ಸಿರಿ ಕೆಂಪೆ ನೋಡ್ಬೋದು. ಮತ್ತು ಆ ಹೋಮ್ ಸ್ಟೇಯಿಂದ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ವೆಹಿಕಲ್ಲೂ ಬೇಕಾದರೆ ನಿಮಗೆ ಬೇಕು ಅಂದರೆ ಅವರು ಅರೇಂಜ್ ಮಾಡಿಕೊಡ್ತಾರೆ. ನಾನು ಈ ಸಲ ನೆಕ್ಸ್ಟ್ ಮಂತೂ ಕಸ್ಟಮರು ತುಂಬಾ ಕಸ್ಟಮರ್ ಬಂದಿದ್ದರು, ಸೊ ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಿಮಗೆ ಫುಡ್ಡು ಪ್ರತಿಯೊಂದನ್ನು ಅವರೇ ಪ್ರಿಪೇರ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬನ್ನಿ ಅಂತ ಹೇಳ್ತೀನಿ. ನಿಮ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಓನರ್ದು ನಿಮಗೆ ನಂಬರ್ ಎಲ್ಲನೂ ಹಾಕಿರ್ತೀನಿ, ಅವ್ರ ಹೋಮ್ ಸ್ಟೇ ಅವ್ರದ್ದು. ತುಂಬಾ ಚೆನ್ನಾಗಿದೆ, ನಮ್ಮನೆ ಪಕ್ಕನೇ ಹೋಮ್ ಸ್ಟೇ ಇರೋದು ಫ್ರೆಂಡ್ಸ್. ಅದು ನೋಡಿ ಬನ್ನಿ, ಹೋಗಿ ಬನ್ನಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಕಾಳು ಮೆಣಸು ಅಂತೀವಲ್ಲ ಅದು, ಇದು Thank you.
ಪ್ಲೀಸ್ ಗೈಸ್, ನೀವು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.